ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರವೇಶದಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಈ ಮಧ್ಯಾಹ್ನ 3 ಗಂಟೆಯ ಸಮಯದಲ್ಲಿ ನಾವು ಕರುಣೆಯ ಪ್ರಾರ್ಥನೆಯಲ್ಲಿ ಒಂದಾಗಿದ್ದೇವೆ. ಕರುಣೆಯ ಪ್ರಾರ್ಥನೆಯು ಅತಿ ಶ್ರೇಷ್ಠವಾದದ್ದು. ಮತ್ತೊಬ್ಬರಿಗಾಗಿ ಭಾರವಹಿಸಿ ಮಾಡುವ ಪ್ರಾರ್ಥನೆ ಕರುಣೆಯ ಪ್ರಾರ್ಥನೆಯು. ನಾವು ಮತ್ತೊಬ್ಬರಿಗಾಗಿ ಒಂದು ಉಡುಗೊರೆಯನ್ನು ಕೊಡುವಂಥ ಪ್ರಾರ್ಥನೆ. ಯಾರಿಗಾದರೂ ಯಾರಾದರೂ ಅಸ್ವಸ್ಥರಾಗಿ ಇರುವಾಗಲಿ ಅಥವಾ ನೋವಿನಲ್ಲಿ ಭಾರದಲ್ಲಿರುವಾಗಲಿ ನಾವು ಒಂದು ಉಡುಗೊರೆಯಾಗಿ ಕೊಡುವಂಥ ಪ್ರಾರ್ಥನೆ. ಪ್ರೇರಿಂದು ಈ ಪ್ರಾರ್ಥನೆಯನ್ನು ಸಮರ್ಪಿಸುವಾಗ ಪ್ರಾರ್ಥಿಸಲಾಗದೇ ಇರುವಂಥ, ಪ್ರಾರ್ಥನೆಗೆ ಅಡಚಣೆ ಬರುವಂಥ ಎಲ್ಲ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಎಷ್ಟೋ ಜನರು ಪ್ರಾರ್ಥಿಸುವವರಿದ್ದಾರೆ, ಪ್ರಾರ್ಥಿಸಲಾಗುವುದಿಲ್ಲ. ಕೆಲವು ಸಾರಿ ಮನಸ್ಸಿನ ಒತ್ತಡ ಭಾರಗಳ ನಿಮಿತ್ತವಾಗಿ ಪ್ರಾರ್ಥಿಸಲು ಹಲವಾರು ಶೋಧನೆಗಳು, ಹಲವಾರು ಹೋರಾಟಗಳು ಬರುತ್ತದೆ, ಹಲವಾರು ಶೋಧನೆ ಹೋರಾಟಗಳು ಬರುತ್ತದೆ. ಹೌದು ಪ್ರಿಯರೇ, ನಮ್ಮನ್ನು ಬಲಹೀನ, ಆ ಶೋಧನೆಗಳು ಬರುವಾಗ ನಮ್ಮನ್ನು ಬಲಹೀನವಾಗಿ ಮಾಡಿಬಿಡುತ್ತದೆ. ಪ್ರಾರ್ಥಿಸಲಾಗುವುದಿಲ್ಲ. ಹೀಗೆ ಎಷ್ಟೋ ಶಕ್ತವಾದ ಶುಶ್ರೂಷಕರು, ಪ್ರಾರ್ಥಿಸುವವರು ಕುಗ್ಗಿ ಹೋಗುತ್ತಾರೆ, ಬಿದ್ದು ಹೋಗುತ್ತಾರೆ. ಮನಸ್ಸಿನ ಮೇಲೆ ಬೀರುವಂತಹ ಪರಿಣಾಮಗಳ ನಿಮಿತ್ತವಾಗಿ, ಭಾರಗಳ ನಿಮಿತ್ತವಾಗಿ. ಅದರಿಂದ ನಾವು ಪ್ರಾರ್ಥಿಸೋಣ. ಪ್ರಾರ್ಥಿಸಲಾಗದೆ ಇರುವಂತಹ ಎಲ್ಲರನ್ನು ಸಮರ್ಪಿಸಿ ನಾವು ಪ್ರಾರ್ಥಿಸೋಣ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ಎರುಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ, ಆಮೆನ್. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಿ ಪಿತನನ್ನು ವಿಶ್ವಾಸಿಸ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ್ನು ವಿಶ್ವಾಸಿಸ್ತೇನೆ. ಇವರು ಪವಿತ್ರ ಆತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಂನವರಲ್ಲಿ ಜನಿಸಿದರು. ಪೊಂತ್ಯಸ್ ಪಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಬೆಗೆಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು 3ನೇ ದಿನ ಮೃತರ ಮಧ್ಯದಿಂದ ಪುನರುಜ್ಜೀವಂತರಾಗಿದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಿಪಿತನ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ. ಅಲ್ಲಿದ್ದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರ ಆತ್ಮರನ್ನು ವಿಶ್ವಾಸಿಸ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯುನಿತನ ವಿಶ್ವಾಸಿಸ್ತೇನೆ. ಪಾಪ ಪರಿಹಾರನ ವಿಶ್ವಾಸಿಸ್ತೇನೆ. ಶರೀರ ಪುನರುತ್ಥಾನ ವಿಶ್ವಾಸಿಸ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸ್ತೇನೆ, ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾ ಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾ ಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾ ಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಅನಂತ ತಂದೆಯೇ, ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ, ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇವೆ. ಯೇಸುವೇ, ನಿಮ್ಮ ಅತಿ ಧಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ಧಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ಧಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ.
ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಓ ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಓ ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಓ ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಓ ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಓ ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಅನಂತ ತಂದೆಯೇ, ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರುಣೆಯಾಗಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಓ ಪರಿಶುದ್ಧ ಅನಂತ ತಂದೆಯೇ, ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರುಣೆಯಾಗಿರಿ.
ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರುಣೆಯಾಗಿರಿ. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೂ ಪ್ರಾರ್ಥಿಸಲಾಗದಿರುವವರ ಮೇಲೂ ಕರುಣೆಯಾಗಿರಿ. ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೂ ಪ್ರಾರ್ಥಿಸಲಾಗದಿರುವವರ ಮೇಲೆ ಕರುಣೆಯಾಗಿರಿ. ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೂ ಪ್ರಾರ್ಥಿಸಲಾಗದಿರುವವರ ಮೇಲೂ ಕರುಣೆಯಾಗಿರಿ. ಅನಂತ ತಂದೆಯೇ, ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೇ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಪ್ರಾರ್ಥಿಸಲಾಗದಿರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಪ್ರಾರ್ಥಿಸಲಾಗದಿರುವವರ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಪ್ರಾರ್ಥಿಸಲಾಗದಿರುವವರ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಪ್ರಾರ್ಥಿಸಲಾಗದಿರುವವರ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಪ್ರಾರ್ಥಿಸಲಾಗದಿರುವವರ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಪ್ರಾರ್ಥಿಸಲಾಗದಿರುವವರ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಪ್ರಾರ್ಥಿಸಲಾಗದಿರುವವರ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಪ್ರಾರ್ಥಿಸಲಾಗದಿರುವವರ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಪ್ರಾರ್ಥಿಸಲಾಗದಿರುವವರ ಮೇಲೂ ಕರುಣೆಯಾಗಿರಿ. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೂ ಪ್ರಾರ್ಥಿಸಲಾಗದಿರುವವರ ಮೇಲೂ ಕರುಣೆಯಾಗಿರಿ. ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೂ ಪ್ರಾರ್ಥಿಸಲಾಗದಿರುವವರ ಮೇಲೂ ಕರುಣೆಯಾಗಿರಿ. ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೂ ಪ್ರಾರ್ಥಿಸಲಾಗದಿರುವವರ ಮೇಲೂ ಕರುಣೆಯಾಗಿರಿ. ಅನಂತ ತಂದೆಯೇ, ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇವೆ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಪ್ರಾರ್ಥಿಸಲಾಗದಿರುವವರ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಪ್ರಾರ್ಥಿಸಲಾಗದಿರುವವರ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಪ್ರಾರ್ಥಿಸಲಾಗದಿರುವವರ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಪ್ರಾರ್ಥಿಸಲಾಗದಿರುವವರ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಪ್ರಾರ್ಥಿಸಲಾಗದಿರುವವರ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಪ್ರಾರ್ಥಿಸಲಾಗದಿರುವವರ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಪ್ರಾರ್ಥಿಸಲಾಗದಿರುವವರ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಪ್ರಾರ್ಥಿಸಲಾಗದಿರುವವರ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಪ್ರಾರ್ಥಿಸಲಾಗದಿರುವವರ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಪ್ರಾರ್ಥಿಸಲಾಗದಿರುವವರ ಮೇಲೂ ಕರುಣೆಯಾಗಿರಿ.
ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರಾರ್ಥಿಸೋಣ. ಅನಂತ ತಂದೆಯೇ, ನಿಮ್ಮ ಕರುಣೆಯ ಕೊನೆಯಿಲ್ಲದ್ದು ಹಾಗೂ ನಿಮ್ಮ ಅನುಕಂಪದ ನಿಧಿ ಅಗಾಧವಾದದ್ದು. ನಿಮ್ಮ ಕರುಣಾಭರಿತ ದೃಷ್ಟಿ ನಮ್ಮಲ್ಲಿ ಬೀರಿರಿ, ಹಾಗೂ ಅನುಕಂಪದ ಒಳಿಯನ್ನು ಸುರಿಸಿರಿ. ಇದರಿಂದ ನಾವು ನಮ್ಮ ಜೀವಿತದ ಸಂಕಷ್ಟದ ಕಾಲದಲ್ಲಿ ನಿರಾಶೆ ಹೊಂದಲಾರೆವು ಹಾಗೂ ಹತಾಶೆಗೊಳ್ಳಲಾರೆವು. ಬದಲಾಗಿ ಅತಿ ನಂಬಿಕೆಯಿಂದ ನಿಮ್ಮ ಪ್ರೀತಿ ಹಾಗೂ ಕರುಣೆಯ ಪವಿತ್ರವಾದ ಇಚ್ಛೆಯಲ್ಲಿ ನಾವು ನಮ್ಮನ್ನು ಸಮರ್ಪಿಸುವೆವು. ಆಮೇನ್. ಪಿತ, ಸುತ ಮತ್ತು ಪವಿತ್ರ ಆತ್ಮದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರೀಸರು ಪ್ರೇರೆ 3:30 ಗಂಟೆಯ ಸ್ವರ್ಗೀಯ ಮನ ಶುಶ್ರೂಷೆಗೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಪ್ರೀಸರು.